ಚೆನ್ನಾಗಿದೆ, ನೀವೊಂದ್ಸಲ ಟ್ರೈ ಮಾಡಿ. ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮ ಅಡುಗೆ. ಬನ್ನಿ, ಇವತ್ತು ತುಂಬ ಅಂದರೆ ತುಂಬ ರುಚಿಯಾಗಿ ಮತ್ತು ಬಾಯಿಗಂತೂ ಅಷ್ಟೇ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು, ಬೇಗನೂ ಕೂಡ ಆಗುತ್ತೆ. ಯಾವುದು ಅಂತ ಗೆಸ್ ಮಾಡ್ತಿದ್ದೀರಾ? ಬನ್ನಿ, ಎಲ್ಲರಿಗೂ ಇಷ್ಟ ಆಗುವಂತಹ ಈ ಪದ್ಮ ಅಡುಗೆ ಸ್ಟೈಲಲ್ಲಿ ಪೆಪ್ಪರ್ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ವಿಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಚಿಯಾದ, ಆರೋಗ್ಯಕರವಾದ, ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ರೆಸಿಪಿಗಳನ್ನೇ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ. ಬನ್ನಿ ಇವಾಗ ಹೇಗೆ ನೋಡಿ. ಮೊದಲಿಗೆ ನಾನು ಒಂದು ಗ್ಯಾಸ್ ಸ್ಟೌವ್ನ ಹಚ್ಚಿ ಒಂದು ಉರಿಲಿಕ್ಕೆ ಒಂದು ಚಿಕ್ಕ ಪ್ಯಾನ್ನ ಇಟ್ಟಿದ್ದೀನಿ. ಇದಕ್ಕೇ ನಾನು ನೋಡು ಒಂದು ಪ್ರಮಾಣ, ಒಂದು ಸ್ಪೂನಿನ ಅಳತೆಯಲ್ಲಿ ನಾನು ಈ ಜೀರಿಗೆ, ಮೆಣಸು, ಮತ್ತು ಧನಿಯಾ, ಮತ್ತು ಸ್ವಲ್ಪ ಸೋಂಪು, ಇದನ್ನು ಇದ್ರ ಪರಿಮಳ ಬರೋ ತನಕನೂ ಎಣ್ಣೆ ಹಾಕ್ದಲೇ ಫ್ರೈ ಮಾಡಿ. ಫಸ್ಟ್ ಟೈಮ್ ಮಾಡೋರು ಕೂಡ ಆದ್ರೂ ಅವ್ರಿಗೂ ಗೊತ್ತಾಗುತ್ತೆ, ಇದ್ರ ಪರಿಮಳ ಬಂದಾಗ ಇದನ್ನು ಆಫ್ ಮಾಡಿ. ಇದಕ್ಕೇ ಒಂದೆರಡು ಪಲಾವ್ ಎಲೆ ಕೂಡ ನಾನು ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಯಾರ್ಯಾರು ಇರ್ತೀರಾ ನಾನ್ ವೆಜ್ ಪ್ರಿಯರು, ಎಲ್ಲರಿಗೂ ಈ ರುಚಿ ಇಷ್ಟ ಆಗುತ್ತೆ. ಇದು ಸ್ವಲ್ಪನೇ ತಣ್ಣಗೆ ಆಗಲಿಕ್ಕೆ ಬಿಡಿ, ತುಂಬ ರುಚಿಯಾಗಿರುತ್ತೆ. ಚಪಾತಿಗೂ ತಿನ್ಬೋದು, ನೀವು ಗ್ರೇವಿ ಟೈಪಲ್ಲಿ ಮಾಡಿದ್ರೆ ಚಪಾತಿಗೆ, ರೊಟ್ಟಿಗೆ, ಇಲ್ಲ ಸ್ವಲ್ಪ ನಾವು ಡ್ರೈನಲ್ಲಿ ಮಾಡ್ತೀನಿ ಅಂದರೆ ನೀವು ತುಂಬ ಡ್ರೈಯಾಗಿ ಮಾಡಿದ್ರೆ ಈ ತೆಳ್ಳಗಿನ ಸಾರಿನ ಜೊತೆ ನೆಂಚ್ಕೊಳ್ಳೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಇದನ್ನು ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಒಂದು ಬಾಂಡ್ಲಿ, ನಿಮ್ಮನೇಲಿ ಬಾಂಡ್ಲಿ, ಕಡಾಯಿ ಏನಿರುತ್ತೆ ಅದನ್ನು ಇಡಿ. ಒಂದು 4-5 ಸ್ಪೂನ್ ಈ ಅಡುಗೆ ಎಣ್ಣೆನ ಹಾಕಿದ್ದೀನಿ. ಬೆಣ್ಣೆ ಇದ್ರೂ ಹಾಕಿ ತುಂಬ ರುಚಿಯಾಗುತ್ತೆ. ಈ ಎಣ್ಣೆ ಬಿಸಿ ಆದಮೇಲೆ ಈ ಜಜ್ಜಿ ಇಟ್ಟಿದ ಈ ಬೆಳ್ಳುಳ್ಳಿ ಹೆಸಳುಗಳು ಸೇರಿಸ್ತಾ ಇದ್ದೀನಿ. ಇದಕ್ಕೇ ಒಂದು 4 ಉದ್ದವಾಗಿ ಕಟ್ ಮಾಡಿರೋ ಹಸಿ ಮೆಣಸಿನಕಾಯಿ, ಮತ್ತು ಗುಂಟೂರು ಮೆಣಸಿನಕಾಯಿ, ಅದು ಒಂದು 5-6, ಒಂದೆರಡು ಉದ್ದವಾಗಿ ಕಟ್ ಮಾಡಿರೋ ಈರುಳ್ಳಿ. ನೋಡಿ, ಇದು ಒರಿಜಿನಲ್ ಮಸಾಲೆ, ಇವಾಗ ತುಂಬ ಚೆನ್ನಾಗಿ ತಣ್ಣಗಾಗಿದೆ. ನೋಡಿ, ಈ ರೀತಿ ತರಿ ತರಿಯಾಗಿ ಗ್ರೈನ್ ಮಾಡಿದ್ದೀನಿ, ಒಂದು ಪ್ಲೇಟ್ಗೆ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ನಾವು ಈ ರೀತಿ ತಕ್ಷಣಕ್ಕೆ ಈ ಮಸಾಲೆಗಳನ್ನ ಹುರಿದ್ಬಿಟ್ಟು ಮಾಡಿ ಹಾಕೋದ್ರಿಂದ ರುಚಿ ಹೆಚ್ಚುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲರೂ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಈ ಡಾಬಾ ನೀವು ಹೊರಗಡೆ ಎಲ್ಲ ತಿಂದೇ ಇರ್ತೀರ ಡಾಬಾಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ. ನೋಡಿ, ಈ ಈರುಳ್ಳಿ ಮತ್ತು ಈ ಬೆಳ್ಳುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೇ ಸ್ವಲ್ಪ ಅರಿಶಿಣದ ಪೌಡರ್ ಸೇರಿಸ್ತಾ ಇದ್ದೀನಿ. ಈ ಮೆಣಸು ಹಾಕೋದ್ರಿಂದ ಈಗಂತೂ ನಿಮಗೆ ಗೊತ್ತೇ ಇದೆ, ಸ್ವಲ್ಪ ಮಳೆ ಕೆಮ್ಮೆಲ್ಲ ಹೋಗುತ್ತೆ. ಇದಕ್ಕೇ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಆದಷ್ಟು ನೀವು ಏನೇ ಅಡುಗೆ ಮಾಡಬೇಕಾದ್ರೂ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡಿ, ಆಗಲೇ ರುಚಿಯಾಗುತ್ತೆ. ನೋಡಿ, 1 ಕೆಜಿ ಅಷ್ಟು ಆಗುವಷ್ಟು ನಾನು ಈ ಚಿಕನ್ನ ನೀರಿನಲ್ಲಿ ತೊಳೆದು ಇಟ್ಟು ರೆಡಿ ಮಾಡಿದ್ದೆ, ಈಗ ಸೇರಿಸ್ತಾ ಇದ್ದೀನಿ. ಇದಕ್ಕೇ ರುಚಿಗೆ ತಕ್ಕಷ್ಟು ಈ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಮನೆಯಲ್ಲೇ ತುಂಬ ಚೆನ್ನಾಗಿ ಫ್ರೈ ಮಾಡಿದ ಈ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೇ ಈ ಚಿಕನ್ ನೋಡಿಕೊಂಡು ಎಷ್ಟು ಅಳತೆ, 1 ಕೆಜಿಗೆ ನಾನು 1/2 ಗ್ಲಾಸ್ ನೀರು ಮಾತ್ರ ಸೇರಿಸಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ. ಬನ್ನಿ ಇವಾಗ ಆಗಿದೆಯಾ ನೋಡೋಣ. ಬನ್ನಿ ಇವಾಗ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಎಷ್ಟು ಪರಿಮಳ ಬರ್ತಿದೆ ಗೊತ್ತಾ? ಈ ಮನೆಯಲ್ಲಿ ಯಾರ್ಯಾರು ಇರ್ತೀರ ಎಲ್ಲರಿಗೂ ಈ 100%ಗೆ 100% ಟೇಸ್ಟ್ ಇಷ್ಟ ಆಗುತ್ತೆ. ರುಚಿ ನೋಡಿ ಎಷ್ಟು ಚೆನ್ನಾಗಿ. ನಾನು ಜಾಸ್ತಿ ನೀರು ಹಾಕಲಿಲ್ಲ, ಸ್ವಲ್ಪ ಡ್ರೈ ಆಗಿ ಮಾಡಬೇಕು ಅಂತ. ಸ್ವಲ್ಪ ಸ್ವಲ್ಪ ಜ್ಯೂಸಿಯಾಗಿದೆ, ಮತ್ತು ನೋಡಿ ಮಸಾಲೆ ಕೂಡ ತುಂಬ ಚೆನ್ನಾಗಿ ಈ ಚಿಕನ್ ಪೀಸಸ್ಗೆ ಅಂಟ್ಕೊಂಡಿದೆ. ನೋಡಿ, ನಾನು ಇದಕ್ಕೆ ಚಪಾತಿ ಮಾಡಿದ್ದೀನಿ, ನಿಮಗೆ ತಿಂದು ಕೂಡ ತೋರಿಸ್ತೀನಿ. ನೋಡಿ, ಸೂಪರ್ ರುಚಿ ಅಂತಲೇ ಅನ್ನಬಹುದು. ಒಂದು ಸಲ ಮನೆಯಲ್ಲಿ
ಈ ರೆಸಿಪಿನ ಟ್ರೈ ಮಾಡಿ, ನಿಮಗೆ ಏನು ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ನಾವು ಎಲ್ಲ ಇದನ್ನು ಆದಮೇಲೆ ಸ್ವಲ್ಪ ಮೇಲೆ ಈ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗೂ ತುಂಬ ರುಚಿಯಾಗಿರುತ್ತೆ. ತುಂಬ ಬಿಸಿ ಇದೆ, ತುಂಬ ರುಚಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ, ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.